ಹಾಯ್ ಗೈಸ್, ಇವತ್ತು ನಾವು ಲಸಾಅ ಮತ್ತು ಮಸಾಅ ಬಗ್ಗೆ ಡಿಸ್ಕಸ್ ಮಾಡೋಣ. ಇದನ್ನು ಇಂಗ್ಲೀಷಲ್ಲಿ LCM ಆ್ಯಂಡ್ HCF ಅಂತ ಕರೀತಾರೆ. ಇಲ್ಲಿ ಲಸಾಅ ಅಂದರೆ ಲಘುತ್ತಮ ಸಾಮಾನ್ಯ ಅಪವರ್ತನ, ಇಂಗ್ಲೀಷಲ್ಲಿ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಕರೀತಾರೆ. ಮಸಾಅ ಅಂದರೆ ಮಹತ್ತರ ಸಾಮಾನ್ಯ ಅಪವರ್ತ್ಯ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕರೀತಾರೆ. ಇಲ್ಲಿ ಫಸ್ಟ್ಗೆ ನಮಗೆ ಈ ಕಾನ್ಸೆಪ್ಟಲ್ಲಿ ಮೇನ್ ಪಾಯಿಂಟ್ ಇರೋದು ಅಪವರ್ತನ ಅಂದ್ರೇನು, ಅಪವರ್ತ್ಯ ಅಂದ್ರೇನು ಅಂತ ಗೊತ್ತಿರಬೇಕಾಗುತ್ತೆ. ಇಲ್ಲಿ ಮಲ್ಟಿಪಲ್ ಅಂದ್ರೇನು, ಫ್ಯಾಕ್ಟರ್ ಅಂದ್ರೇನು ಅಂತ ಗೊತ್ತಿರಬೇಕಾಗುತ್ತೆ. ಸೆ ಫಾರ್ ಎಕ್ಸಾಂಪಲ್, ಎರಡು ಸಂಖ್ಯೆ ತಗೊಂತೀನಿ, ಎಕ್ಸ್ ಮತ್ತು ವೈ ಅನ್ನೋ ಎರಡು ಸಂಖ್ಯೆ ತಗೊಂತೀನಿ. ಇಲ್ಲಿ ಎಕ್ಸ್ ಅನ್ನೋದು ವೈಗಿಂತ ಚಿಕ್ಕದಾಗಿದೆ, ವೈ ಅನ್ನೋದು ಎಕ್ಸ್ಗಿಂತ ದೊಡ್ಡದಾಗಿದೆ ಅಂತ ಅನ್ಕೊಳ್ಳಿ. ಈ ಎರಡು ಸಂಖ್ಯೆ ಯಾವ್ದು ಚಿಕ್ಕದಿದೆಯೋ ಆ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ಡಿವೈಡ್ ಮಾಡ್ತಾ ಇದ್ದೀನಿ. ಸೆ ಇಲ್ಲಿ ಎಕ್ಸ್ ರಿಂದ ವೈ ಅನ್ನ ಡಿವೈಡ್ ಮಾಡ್ತಿದ್ದೀನಿ. ಎಕ್ಸ್ ಅನ್ನೋದು ದೊಡ್ಡ ಸಂಖ್ಯೆ, ಸಾರಿ ವೈ ಅನ್ನೋದು ದೊಡ್ಡ ಸಂಖ್ಯೆ, ಎಕ್ಸ್ ಅನ್ನೋದು ಚಿಕ್ಕ ಸಂಖ್ಯೆ. ಇಲ್ಲಿ ಎಕ್ಸ್ ಭಾಜಕ, ವೈ ಭಾಜ್ಯ, ಯಾವುದು ಭಾಗಿಸ್ಕೊಂತೋ ಅದು ಭಾಜ್ಯ, ಯಾವುದು ಭಾಗಿಸ್ತೋ ಅದು ಭಾಜಕ. ಇಲ್ಲಿ ವೈ ಅನ್ನೋದು ಮಲ್ಟಿಪಲ್ ಆಫ್ ಎಕ್ಸ್, ಎಕ್ಸ್ ಅನ್ನ ಎಷ್ಟು ಸಂಖ್ಯೆಯಿಂದ ಗುಣಿಸಿದಾಗ ನಮಗೆ ವೈ ಅಂತ ಬರುತ್ತೆ. ಇದನ್ನ ಎಕ್ಸ್ ಎರಡಲೇ ವೈ ಅಂತ ಅನ್ಕೊಳ್ಳಿ, ಸ್ವಲ್ಪ ಇದು ಗುಣಾಕಾರ ಮಾಡಿದಾಗ ರಿಮೈಂಡರ್ ಜೀರೋ ಬಂತು. ಎಕ್ಸ್ ಅನ್ನೋ ಸಂಖ್ಯೆಯನ್ನ ಎರಡರಿಂದ ಗುಣಿಸಿದಾಗ ವೈ ಅನ್ನೋ ರಿಸಲ್ಟ್ ಬರುತ್ತೆ. ಹಾಗಾಗಿ ವೈ ಅನ್ನೋದು ಮಲ್ಟಿಪಲ್ ಆಫ್ ಎಕ್ಸ್. ಹಾಗಾಗಿ ವೈ ಅನ್ನ ಇಲ್ಲಿ ನಾವು ಮಲ್ಟಿಪಲ್ ಆಫ್ ಎಕ್ಸ್ ಅಂತ ಕರಿತೀವಿ. ಇಲ್ಲಿ ವೈ ಅನ್ನ ಫ್ಯಾಕ್ಟರ್ ಅಂತ ಕರಿತೀವಿ, ಫ್ಯಾಕ್ಟರ್ ಆಫ್ ವೈ. ವೈದಿಂದ ಎಕ್ಸ್ ನ ಡಿವೈಡ್ ಮಾಡಿದಾಗ ನಮಗೆ ಫ್ಯಾಕ್ಟರ್ ಸಿಗುತ್ತೆ. ಈಗ ನಾವು ಇದನ್ನ LCM ಅಂತ ಕರಿತೀವಿ, ಇದನ್ನ HCF ಅಂತ ಕರಿತೀವಿ, ಇದನ್ನ ಮಸಾ ಅಂತ ಕರಿತೀವಿ, ಇದನ್ನ ಲಸಾ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಎಕ್ಸ್ ಮತ್ತು ವೈ ಅನ್ನೋ ಎರಡು ಸಂಖ್ಯೆದ್ದು ಲಸಾ LCM, LCM ವೈ ಆಗಿರುತ್ತೆ, HCF ಎಕ್ಸ್ ಆಗಿರುತ್ತೆ. HCF ಯಾವಾಗಲೂ ಚಿಕ್ಕದಾಗಿರುತ್ತೆ, LCM ಯಾವಾಗಲೂ ದೊಡ್ಡದಾಗಿರುತ್ತೆ. ಅದು ಹೇಗೆ ಅಂತ ಮುಂದೆ ನಾವು ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ LCM ಮತ್ತು HCFಗೆ ಡಿಫ್ರೆನ್ಸ್ ಏನು ಅಂತ ತಿಳ್ಕೊಳ್ಳೋಣ. ಈ ಕಡೆ HCF, ಇದು LCM, ಈ ಕಡೆ HCF. ಯಾವುದಾದ್ರೂ ಎರಡು ಸಂಖ್ಯೆ ತಗೊಳ್ಳಿ, ಸೇ ಫಾರ್ ಎಕ್ಸಾಂಪಲ್ 4 ಮತ್ತು 8 ಅಂತ ಎರಡು ಸಂಖ್ಯೆ ತಗೊಂತೀನಿ. ಈಗ ನಾವು LCM ಅಂದಾಗ ಮಲ್ಟಿಪಲ್ ಆಫ್ 4 ಮತ್ತು ಮಲ್ಟಿಪಲ್ ಆಫ್ 8 ನ ಕಂಡುಹಿಡ್ಕೋಬೇಕಾಗುತ್ತೆ. ಸೊ ಮಲ್ಟಿಪಲ್ ಆಫ್ 4 ಮತ್ತು ಮಲ್ಟಿಪಲ್ ಆಫ್ 8, ಈ ಎರಡು ಸಂಖ್ಯೆದು ನಾವು LCM ಮತ್ತು HCF ಕಂಡುಹಿಡಿತಾ ಇದ್ದೀವಿ. LCM ಆಫ್ 4 ಅಂಡ್ 8, HCF ಆಫ್ 4 ಅಂಡ್ 8. ಮಲ್ಟಿಪಲ್ ಆಫ್ 4 ಅಂತಂದ್ರೆ ನಾಲ್ಕರಿಂದ ಗುಣಾಕಾರ ಮಾಡಿದ ಬರುವಂತಹ ಸಂಖ್ಯೆಗಳು. 4 × 1 = 4, 4 × 2 = 8, 4 × 3 = 12, 4 × 4 = 16, 4 × 5 = 20, ಇದು ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 8 ಅಂದ್ರೆ 8 × 1 = 8, 8 × 7 = 16, 8 × 3 = 24, 8 × 4 = 32, ಇದು ಹೀಗೆ ಮತ್ತೆ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ, ಇದಕ್ಕೆ ಎಂಡ್ ಇಲ್ಲ. ನೆಕ್ಸ್ಟ್ ಇಲ್ಲಿ HCF ಅಲ್ಲಿ ಫ್ಯಾಕ್ಟರ್ ಅಂದ್ರೆ ಅಪವರ್ತ್ಯ, ಅಪವರ್ತ್ಯ ಯಾವುದು, 4 ಮತ್ತು 8 ಅಪವರ್ತ್ಯ ಎಷ್ಟು ಅಂತ. ಇಲ್ಲಿ ಅಪವರ್ತ್ಯ ಅಂದ್ರೆ ಯಾವ ಸಂಖ್ಯೆಯಿಂದ, ಯಾವ ಸಂಖ್ಯೆ ಅಂದ್ರೆ 4 ಮತ್ತು 8 ಕಡಿಮೆ ಸಂಖ್ಯೆನೆ ತಗೊಂತಾರೆ, ಹೆಚ್ಚಾಗಿ ಕಡಿಮೆ ಸಂಖ್ಯೆನೆ ಡಿವೈಡ್ ಆಗ್ತಾ ಇರೋದು ಯಾವಾಗ್ಲೂ, 4 ಮತ್ತು 8 ಕೂಡ. ಇಲ್ಲಿ 4 ಕಡಿಮೆ ಇರೋ ಸಂಖ್ಯೆ 1, 1 ಡಿವೈಡ್ ಆಗುತ್ತೆ, 2 ಡಿವೈಡ್ ಆಗುತ್ತೆ, 3 ಡಿವೈಡ್ ಆಗಲ್ಲ, ಮತ್ತೆ ನೆಕ್ಸ್ಟ್ 4 ಡಿವೈಡ್ ಆಗುತ್ತೆ. ಈ 4 ಹೈಯೆಸ್ಟ್, ಅದಕ್ಕೆ ಅದರಿಂದ ಡಿವೈಡ್ ಆಗುತ್ತೆ, ಅದಕ್ಕಿಂತ ಜಾಸ್ತಿ ಸಂಖ್ಯೆಯಿಂದ ಡಿವೈಡ್ ಆಗಲ್ಲ. ನೆಕ್ಸ್ಟ್ 8, 1 ಡಿವೈಡ್ ಆಗುತ್ತೆ, 2 ಡಿವೈಡ್ ಆಗುತ್ತೆ, 3 ಆಗಲ್ಲ, ಮತ್ತೆ 4 ಆಗುತ್ತೆ, ಅದನ್ನ ಬಿಟ್ರೆ ನೆಕ್ಸ್ಟ್ 6 ಡಿವೈಡ್ ಆಗಲ್ಲ, 8 ಇಲ್ಲಿಗೆ ಎಂಡ್ ಆಯ್ತು. ಇವು ಫ್ಯಾಕ್ಟರ್ ಆಫ್ 4 ಅಂಡ್ 8, ಇದು ಮಲ್ಟಿಪಲ್ ಆಫ್ 4 ಅಂಡ್ 8.
ನೆಕ್ಸ್ಟ್ ಇದರಲ್ಲಿ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಕೇಳಿದರೆ, ಲೀಸ್ಟ್ ಕಾಮನ್ ಅಂದಾಗ ಫಸ್ಟ್ ಗೆ ಇದರಲ್ಲಿ ಕಾಮನ್ ಇರೋ ಯಾವ ಅಂತ ನೋಡ್ಕೊಳ್ಳಿ. ಕಾಮನ್ ಇದರಲ್ಲಿ ಕಾಮನ್ ನಾ ಎರಡು ಎರಡು ಟೈಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಇದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಏನಿದೆ ಅಂತ ಗೊತ್ತಾಗಲಿ ಅಂತ. ಸೊ ಇಲ್ಲಿ ಕಾಮನ್ ಆಗಿ ಎಂಟಿದೆ, ಎಂಟಿದೆ. ಸೊ ನಾನು ಎಂಟು ಅಂತ ಬರ್ಕೊಂತೀನಿ. ಅದ್ರಿಂದ ಬಿಟ್ಟರೆ ನೆಕ್ಸ್ಟ್ ಹದಿನಾರಿದೆ, ಆಮೇಲೆ ಹದಿನಾರು ಅಂತ ಬರ್ಕೊಂತೀನಿ. ಅದ್ರಿಂದ ಬಿಟ್ಟರೆ ಇದು ಇಪ್ಪತ್ನಾಲ್ಕು, ಎಂಟು ಮೂರಲ್ಲಿ ಇಪ್ಪತ್ನಾಲ್ಕು. ನೆಕ್ಸ್ಟ್ ಇಲ್ಲಿ ಇಪ್ಪತ್ನಾಲ್ಕಿದೆ, ಇಪ್ಪತ್ನಾಲ್ಕಿದೆ, ಇಪ್ಪತ್ನಾಲ್ಕು ಅಂತ ಬರ್ಕೊಂತೀನಿ. ನೆಕ್ಸ್ಟ್ ಇದರಲ್ಲಿ ಕಾಮನ್ ಆಗಿರೋದು ಒಂದಿದೆ, ನೆಕ್ಸ್ಟು ಎರಡಿದೆ, ಅದ್ರ ನೆಕ್ಸ್ಟು ಫೋರ್ ಇದೆ, ಅದ್ರ ನೆಕ್ಸ್ಟು ಕಾಮನ್ ಆಗಿ ಯಾವುದಿಲ್ಲ, ಹಾಗಾಗಿ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಲೀಸ್ಟ್ ಕಾಮನ್ ಮಲ್ಟಿಪಲ್ ಆಗಿರೋದ್ರಿಂದ ಲೀಸ್ಟ್ ಇದರಲ್ಲಿ ಯಾವುದು ಚಿಕ್ಕದಾಗಿದೆ, ಎಂಟು ಇದರಲ್ಲಿ ಚಿಕ್ಕದಾಗಿದೆ, ಹಾಗಾಗಿ ಇದರ ಎಲ್ ಸಿ ಎಮ್ ಎಂಟಾಗುತ್ತೆ. ಇದರಲ್ಲಿ ಲೀಸ್ಟ್ ಅಂತ ಕೇಳಿದರೆ ಹಾಗಾಗಿ ಲೀಸ್ಟ್ ತಗೊಂಡಿರೋದ್ರಿಂದ ಎಂಟಾಗುತ್ತೆ, ಇದು ಇದರ ಎಲ್ ಸಿ ಎಮ್. ನೆಕ್ಸ್ಟ್ ಇದರಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಗಿರೋದ್ರಿಂದ ನಾವು ಕಾಮನ್ ಫ್ಯಾಕ್ಟರ್ನ ತಗೊಂಡಿದ್ದೀವಿ, ಇದರಲ್ಲಿ ಹೈಯೆಸ್ಟ್ ಆಗಿರೋದು ಫೋರ್, ಹಾಗಾಗಿ ಇದರ ಮಸಾ ಫೋರ್ ಆಗುತ್ತೆ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಇದು ಎಲ್ ಸಿ ಎಮ್ ಮತ್ತು ಹೆಚ್ ಸಿ ಎಫ್ ಗೆ ಹೆಂಗ್ ಮಾಡೋದು ಅಂತ, ಇದಕ್ಕೆ ಮೇಜರ್ ಆಗಿ ನೀವು ಇದಕ್ಕೆ ಇದಕ್ಕೆ ಏನ್ ಡಿಫರೆನ್ಸ್ ಅಂತ ತಿಳ್ಕೋಬೇಕು. ನಾವು ಇದನ್ನ ಓವರಾಲ್ ಸಮರಿಯಾಗಿ ಇದನ್ನ ನೋಡೋದಾದ್ರೆ ಫಸ್ಟ್ ಗೆ ಅಬ್ಸರ್ವ್ ಮಾಡಿ, ಎಲ್ ಸಿ ಎಮ್ ಅಲ್ಲಿ ಮಲ್ಟಿಪಲ್ ಆಫ್ ಯಾವ ಸಂಖ್ಯೆದ್ದು ಎಲ್ ಸಿ ಎಮ್ ಕಂಡಿರ್ಬೇಕಲ್ಲ ಆ ಸಂಖ್ಯೆದ್ದು ಅದರ ಮಲ್ಟಿಪಲ್ ಮಲ್ಟಿಪಲ್ ತಗೊಂತೀವಿ, ಅದರ ಅಪವರ್ತನಗಳನ್ನ ತಗೊಂತೀವಿ, ಬಹಳಷ್ಟು ಅಪವರ್ತನಗಳು ಬರ್ತವೆ, ಅಪವರ್ತನಗಳನ್ನು ತಗೊಂತ ಹೋಗ್ತೀವಿ. ಅಂದ್ರೆ ಅದು ಸಪೋಸ್ ಫಾರ್ ಎಕ್ಸಾಂಪಲ್ ಮಗ್ಗಿ ಅಂತ ತಿಳ್ಕೊಳ್ಳಿ, ನಾಲ್ಕರಿಂದ ನಾಲ್ಕರ ಮಗ್ಗಿನ ಬರ್ಕೊಂತ ಹೋಗೋದು, ಮತ್ತೆ ಎಂಟಂದ್ರೆ ಎಂಟರ ಮಗ್ಗಿನ ಬರ್ಕೊಂತ ಹೋಗೋದು. ಇದರಲ್ಲಿ ಲೀಸ್ಟ್ ಆಗಿದೆ ಯಾವುದು ಚಿಕ್ಕದಾಗಿದೆಯೋ ಅದನ್ನ ಸೆಲೆಕ್ಟ್ ಮಾಡೋದು, ಕಾಮನ್ ಆಗಿರೋ ಫ್ಯಾಕ್ಟರ್ ಅಲ್ಲಿ ಅದರಲ್ಲಿ ಚಿಕ್ಕದಾಗಿ ಯಾವ್ದಿದೆಯೋ ಅದು ಅದರ ಎಲ್ ಸಿ ಎಮ್ ಆಗುತ್ತೆ. ಅದೇ ತರ ಇಲ್ಲಿ ಯಾವ ಅದರ ಫ್ಯಾಕ್ಟರ್ಸ್ ಅಂದ್ರೆ ಯಾವ ಸಂಖ್ಯೆಯಿಂದ ಡಿವೈಡ್ ಆಗ್ಬೋದು ಅಂತ ಅವನ್ನೆಲ್ಲ ಬರ್ಕೊಂತ ಹೋದಾಗ ಹೈಯೆಸ್ಟ್ ನಮಗೆ ಫೋರ್ಗೆ, ಫೋರ್ಗೆ ಸ್ಟಾಪ್ ಮಾಡಿರ್ತೀವಿ. ಇದರಲ್ಲಿ ಕಾಮನ್ ಆಗಿರೋ ಬರ್ಕೊಂಡು ಅದರಲ್ಲಿ ಹೈಯೆಸ್ಟ್ ಹೈಯೆಸ್ಟ್ ಯಾವ್ದಿದೆಯೋ ಅದು ಅದರ ಎಚ್ ಸಿ ಎಫ್ ಆಗುತ್ತದೆ. ಮೇಜರ್ ಡಿಫ್ರೆನ್ಸ್ ನೋಡಿದಾಗ ಇದು ಒಂದೇದು ಮಲ್ಟಿಪಲ್ ಮಲ್ಟಿಪಲ್ ಇದು ಫ್ಯಾಕ್ಟರ್. ಎರಡನೇ ನೋಡಿದಾಗ ಎಲ್ ಸಿ ಎಮ್ ಯಾವಾಗಲೂ ಕೂಡ ಈ ಎಲ್ ಸಿ ಎಮ್ ಆಫ್ ಎರಡು ಸಂಖ್ಯೆ ಕೊಟ್ಟಿರ್ತಾರೆ, ಫೋರ್ ಮತ್ತು ಏಟ್ ಅಂತ ಕೊಟ್ಟಿರ್ತಾರೆ. ಎಲ್ ಸಿ ಎಮ್ ಯಾವಾಗಲೂ ಇದರಲ್ಲಿ ಹೈಯೆಸ್ಟ್ ಇರೋ ಸಂಖ್ಯೆಗೆ ಈಕ್ವಲ್ ಆಗಿರುತ್ತೆ ಇರುತ್ತೆ ಅಥವಾ ಇದಕ್ಕಿಂತ ಜಾಸ್ತಿ ಆಗಿರುತ್ತೆ, ಇದಕ್ಕಿಂತ ಕಮ್ಮಿ ಇರೋಂಗೇ ಇಲ್ಲ ಎಲ್ ಸಿ ಎಮ್ ಯಾವಾಗಲೂ. ಇದು ಎರಡನೇ ಒಂದನೇ ಪಾಯಿಂಟ್ ಮಲ್ಟಿಪಲ್ ಆಫ್ ಫೋರ್ ಅಂಡ್ ಏಟ್ ಆಗಿರುತ್ತೆ. ಎರಡನೇ ಪಾಯಿಂಟ್ ಎಲ್ ಸಿ ಎಮ್ ಯಾವಾಗಲೂ ಇರೋಂತ ಕೊಟ್ಟಿರೋಂಥ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆಗೆ ಈಕ್ವಲ್ ಆಗಿರಬಹುದು ಅಥವಾ ಅದಕ್ಕಿಂತ ಜಾಸ್ತಿ ಆಗಿರಬಹುದು. ಅದೇ ತರ ಇಲ್ಲಿ ಎಚ್ ಸಿ ಎಫ್ ಅಲ್ಲಿ ಕೊಟ್ಟಿರೋ ಸಂಖ್ಯೆಗೆ ಲೀಸ್ಟ್ ಯಾವ್ದಿರುತ್ತೋ ಅದಕ್ಕೆ ಈಕ್ವಲ್ ಆಗಿರುತ್ತೆ ಅಥವಾ ಅದಕ್ಕಿಂತ ಚಿಕ್ಕದಾಗಿರುತ್ತೆ. ಇಲ್ಲಿ ಅದಕ್ಕೆ ಈಗ ಕೊಟ್ಟಿರೋ ಸಂಖ್ಯೆಗೆ ಸಣ್ಣ ಸಂಖ್ಯೆ ನಾಲ್ಕು ಅದಕ್ಕೆ ಈಕ್ವಲ್ ಆಗಿದೆ, ಅಥವಾ ಬೇರೆ ಬೇರೆ ಎಕ್ಸಾಂಪಲ್ ನೋಡಿದಾಗ ಅದು ಕೊಟ್ಟಿರೋ ಸಂಖ್ಯೆಗಳಲ್ಲಿ ಸಣ್ಣ ಸಂಖ್ಯೆ ಯಾವ್ದಿರುತ್ತೋ ಅದಕ್ಕಿಂತ ಚಿಕ್ಕದಾಗಿ ಕೂಡ ಇರಬಹುದು, ಅದಕ್ಕಿಂತ ದೊಡ್ಡದಾಗಿ ಅಂತೂ ಇರೋಂಗಿಲ್ಲ. ಇದು ಎರಡು ಇಂಪಾರ್ಟೆಂಟ್ ಪಾಯಿಂಟ್ ನೀವು ಅಬ್ಸರ್ವ್ ಮಾಡಲೇಬೇಕಾಗಿದ್ದು. ನೆಕ್ಸ್ಟ್ ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಕಂಡಿಡಿಯೋದಕ್ಕೆ ವಿಧಾನಗಳು ಯಾವ ಟೈಪ್ ಇದೆ ಅಂತ ನೋಡೋಣ. ಮೆಥಡ್ಸ್ ಎಷ್ಟು ಟೈಪ್ ಅಲ್ಲಿ ಮಾಡಬಹುದು ಅಂತ, ಇದನ್ನ ಎರಡು ಅಥವಾ ಮೂರು ಅದಕ್ಕಿಂತ ಹೆಚ್ಚಿನ ಟೈಪ್ ವಿಧಾನಗಳಲ್ಲಿ ಮಾಡ್ತಾರೆ, ಬಟ್ ಹೆಚ್ಚಾಗಿ ಎರಡು ವಿಧಾನಗಳಿವೆ. ಅದರಲ್ಲಿ ಒಂದರಲ್ಲಿ ಹೆಚ್ಚಿಗೆ ಮಾಡ್ತಾರೆ, ಅದು ಯಾವುದು ಅಂದ್ರೆ ಡಿವಿಷನ್ ಮೆಥಡ್ ಮತ್ತು ಫ್ಯಾಕ್ಟರೈಸೇಷನ್ ಮೆಥಡ್. ಇದರಲ್ಲಿ ನಾವು ಫಸ್ಟ್ಗೆ ಡಿವಿಷನ್ ಮೆಥಡ್ ಅಂತ ತಗೊಂತೀನಿ. ಡಿವಿಷನ್ ಮೆಥಡ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಬಹಳ ಫ್ಯಾಮಿಲಿಯರ್ ಆಗಿದೆ ಎಲ್ಲರಿಗೂ ಕೂಡ, ಒಂದನೇ ಕ್ಲಾಸ್ ಇಂದ ಈಗಿನವರೆಗೂ ಕೂಡ ಎಲ್ಲರೂ ಈ ಮೆಥಡ್ನ ಹೆಚ್ಚಾಗಿ ಯೂಸ್ ಮಾಡ್ತಾರೆ, ಸ್ಕೂಲಲ್ಲಿ ಕೂಡ ಇದೇ ಮೆಥಡ್ನ ಕಲಿಸಿರ್ತಾರೆ, ಹಾಗಾಗಿ ಇದು ಎಲ್ಲರಿಗೂ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಫಸ್ಟ್ಗೆ ಡಿವಿಷನ್ ಮೆಥಡ್ ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡೋಣ. ಇದರಲ್ಲಿ ನಮಗೆ ಆಗಲೇ ತಗೊಂಡಾಗೆ ಫೋರ್ ಮತ್ತು ಎಂಟು ಅಂತ ಎರಡು ಸಂಖ್ಯೆ ತಗೊಂಡಿದ್ವಿ, ಈ ಎರಡು ಸಂಖ್ಯೆದು ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಕಂಡುಹಿಡಿಯೋದು ಹೆಂಗೆ ಅಂತ ಈ ಡಿವಿಷನ್ ಮೆಥಡ್ ಇಂದ. ಎಲ್ ಸಿ ಎಮ್ ಈ ಕಡೆ ಎಚ್ ಸಿ ಎಫ್. ಸೊ
ಇದ್ರ ಪ್ರಕಾರ ಹೋದಾಗ ಎಲ್ಸಿಯಂ ತಗೊಳ್ಳೋದು ಫಸ್ಟ್ ಗೆ ನಾವು ಇತರ ಇತರ ಮಾರ್ಕ್ ಮಾರ್ಕ್ ಅಂದ್ರೆ ಡಿವೈಡ್ ಮಾಡ್ಕೊಳ್ಳೋದನ್ನ ಇತರ ಮಾರ್ಕ್ ಇತರ ಲೈನ್ ಹಾಕೊಂತೀವಿ. ಇದರಲ್ಲಿ ಫಸ್ಟ್ ಗೆ ಕಾಮನ್ ಆಗಿ ಡಿವೈಡ್ ಆಗೋದು ಹೈಯೆಸ್ಟ್ ಇರೋದು ಫೋರ್, ಫೋರ್ ಇಂದ ಎರಡು ಸಂಖ್ಯೆ ಡಿವೈಡ್ ಆಗುತ್ತೆ. ಎರಡರಿಂದ ಮಾಡಬಹುದು, ಎರಡರಿಂದ ಮಾಡಿದ್ರೆ ಸೇಮ್ ಬರುತ್ತೆ ಆನ್ಸರ್, ಎರಡು ಎರಡ್ಲೆ ಎರಡು ನಾಲ್ಕಲೆ. ನೆಕ್ಸ್ಟ್ ಅಗೇನ್ ಎರಡು ತಗೊಳ್ಳಿ, ಎರಡು ಒಂದ್ಲೆ ಎರಡು ಎರಡ್ಲೆ ಅಗೇನ್ ಎರಡು ಒಂದು ಒಂದು, ಇಲ್ಲಿ ಒಂದು ಒಂದು ಬರೋವರೆಗೂ ಇದನ್ನ ಇತರ ಡಿವೈಡ್ ಮಾಡ್ಕೋತ ಹೋಗು. ನೆಕ್ಸ್ಟ್ ಬಂದಂತ ಇಲ್ಲೇನ್ ಬಂದಿರುತ್ತಲ್ಲ ಮಲ್ಟಿಪಲ್ಸ್ ಅವನ್ನ ಮಲ್ಟಿಪ್ಲೈ ಮಾಡಬೇಕು. ಅಂದ್ರೆ ಎರಡ ಎರಡ್ಲೆ ನಾಲ್ಕು, ನಾಲ್ಕು ಎರಡ್ಲೆ ಎಂಟು, ಆಮೇಲೆ ಎಂಟು ಒಂದು, ಒಂದು ಒಂದು ಇರೋದ್ರಿಂದ ಒಂದು ಒಂದು. ಸೊ ಎರಡ್ಲೆ ನಾಲ್ಕು, ನಾಲ್ಕು ಎರಡ್ಲೆ ಎಂಟು, ಎಂಟು ಒಂದ್ಲೆ ಎಂಟು, ಎಂಟು ಒಂದ್ಲೆ ಎಂಟು. ಸೊ ಎಲ್ ಸಿ ಎಂ ಇದ್ರದ್ದು ಎಂಟಾಯ್ತು. ನೆಕ್ಸ್ಟ್ ಎಚ್ ಸಿ ಎಫ್, ಇದು ಡಿವಿಷನ್ ಮೆಥಡ್ ಆಗಿರೋದ್ರಿಂದ ಇಲ್ಲಿ ಯಾವುದು ಫೋರ್ ಮತ್ತು ಎಂಟರಲ್ಲಿ ನಾವು ಕಂಡುಹಿಡಿತಾ ಇದ್ದೀವಿ. ಇದರಲ್ಲಿ ಚಿಕ್ಕದು ಫೋರ್ ಇದೆ, ಹಾಗಾಗಿ ನಾನು ಫೋರ್ ಇಂದ ಎಂಟನ್ನ ಡಿವೈಡ್ ಮಾಡಬೇಕಾಗುತ್ತೆ. ಎಂಟು ದೊಡ್ಡದಾಗಿದೆ, ದೊಡ್ಡದಾಗಿರೋ ಸಂಖ್ಯೆನ ಚಿಕ್ಕ ಸಂಖ್ಯೆ ಚಿಕ್ಕ ಸಂಖ್ಯೆಯಲ್ಲಿ ಡಿವೈಡ್ ಮಾಡ್ತಾ ಇದ್ದೀನಿ. ನಾಲ್ಕು ಎರಡ್ಲೆ ಎಂಟು, ಇದು ಪರ್ಫೆಕ್ಟ್ ಆಗಿ ಡಿವೈಡ್ ಆಯಿತು. ರಿಮೈಂಡರ್ ಜೀರೋ ಬಂತು, ರಿಮೈಂಡರ್ ಜೀರೋ ಬರೋವರೆಗೂ ಇದನ್ನು ಕಂಟಿನ್ಯೂ ಮಾಡ್ತಾನೆ ಹೋಗ್ಬೇಕಾಗುತ್ತೆ. ಇಲ್ಲಿ ಜೀರೋ ಬಂದಿರೋದ್ರಿಂದ ಫೋರ್, ಫೋರ್ ಇದು ಎಚ್ ಸಿ ಎಫ್ ಆಯ್ತು. ಸೊ ಫಾರ್ ಎಕ್ಸಾಂಪಲ್ ಈಗ ಎಚ್ ಸಿ ಎಫ್ ಕಂಡುಹಿಡಿಯೋಕೆ ಬೇರೆ ಯಾವ್ದಾವ ಸಂಖ್ಯೆ ಕೊಡ್ತಾರೆ, ಮೂರು ಎಂಟು ಹದಿನೇಳು, ಹೀಗೆ ಮೂರು ಸಂಖ್ಯೆ ಕೊಟ್ಟರು ಅಂತ ಅನ್ಕೊಳ್ಳಿ. ಇಲ್ಲಿ ಫಸ್ಟ್ ಗೆ ಚಿಕ್ಕದಾಗಿರೋ ಸಂಖ್ಯೆ ಯಾವುದು, ಮೂರು ಮತ್ತು ಎಂಟು, ಮೂರು ಮತ್ತು ಎಂಟರ ನಡುವೆ ಇದು ಎಚ್ಸಿಎಫ್ ನ ಕಂಡುಹಿಡಿಯಬೇಕಾಗುತ್ತೆ. ಇಲ್ಲಿ ಫಸ್ಟ್ ಗೆ ಮೂರು ಚಿಕ್ಕದಾಗಿದೆ, ಹಾಗಾಗಿ ಮೂರಿಂದ ಎಂಟನ ಡಿವೈಡ್ ಮಾಡ್ತಾ ಇದ್ದೀನಿ. ಮೂರ ಮೂರ ಎರಡ್ಲೆ ಆರು ಡಿವೈಡ್ ಆಗಿ ರಿಮೈನಿಂಗ್ ಎರಡು ಉಳಿತು. ಇಲ್ಲಿ ಎರಡು ರಿಮೈಂಡರ್ ಎರಡು ಬಂದಿರೋದ್ರಿಂದ ಇನ್ನು ಮತ್ತೆ ಇದಕ್ಕೆ ಕಂಟಿನ್ಯೂ ಮಾಡಬೇಕಾಗುತ್ತೆ. ಚಿಕ್ಕದು ಚಿಕ್ಕದು ಎರಡು, ಎರಡರಿಂದ ಮೂರನ್ನ ಡಿವೈಡ್ ಮಾಡ್ತಿದ್ದೀನಿ. ಎರಡ ಒಂದ್ಲ ಎರಡು, ರಿಮೈಂಡರ್ ಒಂದು ಬಂತು, ರಿಮೈಂಡರ್ ಒಂದು ಬಂದಾಗ ಕೂಡ ಮತ್ತೆ ಕಂಟಿನ್ಯೂ ಮಾಡಬೇಕಾಗುತ್ತೆ. ಒಂದು ರಿಮೈಂಡರ್ ಟು, ಇಲ್ಲಿ ಒಂದ ಎರಡ್ಲ ಎರಡು, ರಿಮೈಂಡರ್ ಜೀರೋ ಬಂತು. ಸೊ ಇಲ್ಲಿ ರಿಮೈಂಡರ್ ಜೀರೋ ಬಂದಿರೋದ್ರಿಂದ ಒಂದು ಈ ಎರಡು ಸಂಖ್ಯೆಗಳ ಎಚ್ ಸಿ ಎಫ್ ಆಗುತ್ತೆ. ನೆಕ್ಸ್ಟ್ ಎಚ್ ಸಿ ಎಫ್ ಇದಾಗಿರೋದ್ರಿಂದ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಮೂರು ಸಂಖ್ಯೆ ಕೊಟ್ಟಿರೋದ್ರಿಂದ ಇದನ್ನ ಇದಕ್ಕೆ ಇದಕ್ಕೆ ಮತ್ತೆ ಎಚ್ ಸಿ ಎಫ್ ನ ಕಂಡುಹಿಡಬೇಕಾಗುತ್ತೆ. ಇಲ್ಲಿ ಎಚ್ ಸಿ ಎಫ್ ಹದಿನೇಳು ಕೊಟ್ಟಿದ್ದಾರೆ, ಸಾರಿ ಇನ್ನೊಂದು ಸಂಖ್ಯೆ ಮೂರನೇ ಸಂಖ್ಯೆ ಹದಿನೇಳು ಇದೆ, ಹದಿನೇಳು ಮತ್ತು ಇದಕ್ಕೆ ಎಚ್ ಸಿ ಎಫ್ ಕಂಡುಹಿಡುವಾಗ ದೊಡ್ಡ ಸಂಖ್ಯೆ ಹದಿನೇಳು ಆಗಿರೋದ್ರಿಂದ ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆನ ಡಿವೈಡ್ ಮಾಡ್ತಿದ್ದೀನಿ. ಒಂದ ಹದಿನೇಳೆ ಹದಿನೇಳು ಆಗುತ್ತೆ, ಒಂದು ಹದಿನೇಳೆ ಹದಿನೇಳು ಆಗುತ್ತೆ. ಹಾಗಾಗಿ ರಿಮೈಂಡರ್ ಜೀರೋ ಬರುತ್ತೆ. ರಿಮೈಂಡರ್ ಜೀರೋ ಬಂದಿದ್ದರಿಂದ ಇಲ್ಲಿ ಸ್ಟಾಪ್ ಮಾಡ್ತೀನಿ. ಇಲ್ಲಿ ಒಂದು ಇದರ ಎಚ್ ಸಿ ಎಫ್ ಆಗುತ್ತೆ, ಎಚ್ ಸಿ ಎಫ್ ಒಂದು. ಎಲ್ಲಿವರೆಗೂ ರಿಮೈಂಡರ್ ಜೀರೋ ಆಗುತ್ತೋ ಅಲ್ಲಿವರೆಗೂ ಈ ತರ ಕಂಟಿನ್ಯೂ ಮಾಡ್ತಾನೆ ಹೋಗ್ಬೇಕಾಗುತ್ತೆ. ಅವಾಗ ಏನ್ ಬರುತ್ತಲ್ಲ, ಯಾವ ಸಂಖ್ಯೆಗೆ ಅದು ಜೀರೋ ಆಗುತ್ತಲ್ಲ ಆ ಸಂಖ್ಯೆನ ಎಚ್ ಸಿ ಎಫ್ ಅಂತ ತಗೊಂತೆ. ನೆಕ್ಸ್ಟ್ ಇದು ಇದೇ ಸಂಖ್ಯೆಗೆ ಎಲ್ ಸಿ ಎಂ ಕಂಡಿಡಿದಾಗ ಎಲ್ ಸಿ ಎಂ ಆಫ್ ತ್ರೀ ಏಟ್ ಸೆವೆಂಟೀನ್, ಮೂರು ಸಂಖ್ಯೆ ಮೂರು ಸಂಖ್ಯೆಗೆ ಎಲ್ ಸಿ ಎಂ ಕಂಡಿಡಿದಾಗ ಇವು ಮೂರನ್ನು ಮೂರು ಎಂಟು ಹದಿನೇಳು ಅಂತ ಬರ್ಕೊಂತೀನಿ. ಇದರಲ್ಲಿ ಯಾವ ಸಂಖ್ಯೆ ಕೂಡ ಮಲ್ಟಿಪಲ್ ಆಫ್ ಒಂದೇ ಸಂಖ್ಯೆಯಿಂದ ಯಾವ ಸಂಖ್ಯೆ ಕೂಡ ಡಿವೈಡ್ ಆಗ್ತಾ ಇಲ್ಲ. ಹಾಗಾಗಿ ಇಲ್ಲಿ ಒಂದರಿಂದ ಮಾಡಿದಾಗ ಸೇಮೆ ಬರುತ್ತೆ, ಎಂಟು ಎಂಟು ಹದಿನೇಳು ಬರುತ್ತೆ. ಎರಡರಿಂದನೂ ಡಿವೈಡ್ ಆಗಲ್ಲ, ಮೂರಿಂದನೂ ಎಲ್ಲ ಸಂಖ್ಯೆನೂ ಡಿವೈಡ್ ಆಗಲ್ಲ. ಹಾಗಾಗಿ ನಾವು ಇಲ್ಲಿ ಮೂರು ತಗೊಂಡಾಗ ಇದು ಮಾತ್ರ ಒಂದಾಗುತ್ತೆ, ಉಳಿದೆಲ್ಲ ಸೇಮ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಎಂಟು ತಗೊಂಡಾಗ ಎಂಟು ಮಾತ್ರ ಒಂದಾಗುತ್ತೆ, ಉಳಿದಿದ್ದೆಲ್ಲ ಸೇಮ್ ಆಗಿರುತ್ತೆ. ಮತ್ತೆ ಹದಿನೇಳು ತಗೊಂಡಾಗ ಎಲ್ಲವೂ ಒಂದು ಒಂದು ಒಂದಾಗುತ್ತೆ. ಸೊ ಎಂಟು ಮೂರು ಹದಿನೇಳು ಇವಷ್ಟನ್ನು ಮಲ್ಟಿಪಲ್ ಪ್ರೊಡಕ್ಟ್ ಮಾಡಬೇಕಾಗುತ್ತೆ. ಎಲ್ ಸಿ ಎಂ ಈಕ್ವಲ್ ಟು ಮೂರು ಇಂಟು ಎಂಟು ಇಂಟು ಹದಿನೇಳು ಆಗುತ್ತೆ. ಇದನ್ನ ಎಲ್ಲವನ್ನು ಪ್ರೊಡಕ್ಟ್ ಮಲ್ಟಿಪಲ್ ಮಾಡಿದಾಗ ನಮಗೆ ಏನು ಬರುತ್ತಲ್ಲ ಅದೇ ಅದರ ಎಲ್ ಸಿ ಎಂ ಆಗುತ್ತೆ. ಸೇಮ್ ಎಂಟು ಮೂರಲೆ ಇಪ್ಪತ್ನಾಲ್ಕು, ಇಪ್ಪತ್ನಾಲ್ಕು ಇಂಟು ಹದಿನೇಳು ಮಾಡಿ, ಇಪ್ಪತ್ನಾಲ್ಕು ಇಂಟು ಹದಿನೇಳು, ಹದಿನೇಳು ಹತ್ತಲೆ ನೂರ ಎಪ್ಪತ್ತು, ಹದಿನೇಳು ಹತ್ತಲೆ ನೂರ ಎಪ್ಪತ್ತು, ಹದಿನೇಳು ನಾಲ್ಕಲೆ ಅರವತ್ತೆಂಟು. ಇನ್ನಷ್ಟು ಆ್ಯಡ್ ಮಾಡಿದಾಗ ಎಂಟು ಹದಿನಾಲ್ಕು ಆರು ಇಪ್ಪತ್ತು, ಇಪ್ಪತ್ತಕ್ಕೆ ಸೊನ್ನೆ ಕೈಲ ಎರಡು,
ನಾಲ್ಕು, 408. 408 ಇದರ ಎಲ್ಸಿಯಂ ಆಗುತ್ತೆ. ನಾ ಆಗ್ಲೇ ಹೇಳ್ದಂಗೆ ಎಲ್ಸಿಯಂ ಯಾವಾಗ್ಲೂ ಇದರಲ್ಲಿರುವಂತ ದೊಡ್ಡ ಸಂಖ್ಯೆಗೆ ಈಕ್ವಲ್ ಆಗಿರ್ಬೋದು ಅಥವಾ ಅದಕ್ಕಿಂತ ಜಾಸ್ತಿ ಆಗಿರ್ಬೋದು. ಇಲ್ಲಿ ನೋಡಿ 408 ಅದಕ್ಕಿಂತ ತುಂಬಾ ದೊಡ್ಡದಾಗಿದೆ. ಇದು ಒಂದು ಅಬ್ಸರ್ವೇಷನ್. ಅದೇ ತರ ಇಲ್ಲಿ ಕೂಡ ಎಚ್ ಸಿ ಎಫ್ ಕಂಡುಹಿಡಿಯುವಾಗ ಎಚ್ ಸಿ ಎಫ್ ಯಾವುದು ಚಿಕ್ಕ ಸಂಖ್ಯೆ ಎಷ್ಟಿರುತ್ತೋ ಅದಕ್ಕೆ ಈಕ್ವಲ್ ಆಗಿರ್ಬೋದು ಅಥವಾ ಅದಕ್ಕಿಂತ ಚಿಕ್ಕದಾಗಿರಬಹುದು. ಇಲ್ಲಿ ಎಚ್ ಸಿ ಎಫ್ 1 ಇದೆ, ಇದು 3ಕ್ಕಿಂತ ತುಂಬಾ ಚಿಕ್ಕದಾಯ್ತು. ನೆಕ್ಸ್ಟ್ ಮೆಥಡ್ ಫ್ಯಾಕ್ಟರೈಸೇಷನ್ ಮೆಥಡ್. ಈ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ 3, 8, 17 ಲಸಾ ಮತ್ತು ಮೊಸಾ ಕಂಡುಹಿಡಿಯೋದು ಹೇಗೆ ಅಂತ ಚೆಕ್ ಮಾಡೋಣ. ಇಲ್ಲಿ ಫಸ್ಟ್ ಗೆ ಲಸಾ ಕಂಡುಹಿಡಿತೀನಿ. ಲಸಾ ಈ ಕಡೆ ಮಸಾ. ಇಲ್ಲಿ 3, 8, 17 ಅಂತ ಹೇಳಿದ್ರಿಂದ ಫಸ್ಟ್ ಗೆ 3, ಈ 3 ಬಿಡಿಸಿ ಬೆಳಿಬೇಕು. ಅಂದ್ರೆ ಪ್ರೈಮ್ ನಂಬರ್ ಇಂದ ಯಾವ ಸಂಖ್ಯೆ ಪ್ರೈಮ್ ನಂಬರ್ ಯಾವ ಸಂಖ್ಯೆಗಳು ಬರ್ತಾವಲ್ಲ ಆ ಸಂಖ್ಯೆನ ಮಲ್ಟಿಪ್ಲೈ ಮಾಡ, ಎಷ್ಟು ಸಂಖ್ಯೆಯನ್ನ ಮಲ್ಟಿಪ್ಲೈ ಮಾಡಿದ 3 ಬರುತ್ತೆ ಅಂತ ನೋಡ್ಬೇಕು. 3 ಅನ್ನೋ ಸಂಖ್ಯೆನ ಪ್ರೈಮ್ ನಂಬರ್ ಆಗಿರೋದ್ರಿಂದ ಇಲ್ಲಿ 3 × 1 ಎರಡು ಕೂಡ ಪ್ರೈಮ್ ನಂಬರ್, 3 × 1 = 3 ಆಗುತ್ತೆ. ಇದನ್ನ ಬಿಡಿಸಿ ಬಿಡಿದಾಗ 3 × 1 ಆಗುತ್ತೆ. ಅದೇ ತರ 8, 8 ಪ್ರೈಮ್ ನಂಬರ್ ಇಂದ ಬಿಡಿಸಿ ಬರೀಬೇಕು. ಅಂದ್ರೆ ಪ್ರೈಮ್ ನಂಬರ್ ಅಂದ್ರೆ ಲೀಸ್ಟ್ ಆಗಿರೋದು 2, 2 × 4, 2 × 4, 4 × 2, 2 3 ಸಲ ಗುಣಿಸಿದಾಗ 8 ಬರುತ್ತೆ. ಹಾಗಾಗಿ 2 × 2 × 2 ಅಂತ ಬರಿತಿದ್ದೀನಿ. ನೆಕ್ಸ್ಟ್ 17, 17 ಕೂಡ ಪ್ರೈಮ್ ನಂಬರ್ ಆಗಿರೋದ್ರಿಂದ 17 × 1 ಆಗಿರುತ್ತೆ. ಇದರಲ್ಲಿ ಲಸಾ ಕಂಡುಹಿಡಿಯುವಾಗ ಆಗಲೇ ಹೇಳಿದಂಗೆ ಲಸಾ ಯಾವಾಗಿದ್ದು ದೊಡ್ಡ ಸಂಖ್ಯೆ ಯಾವ್ದಿರುತ್ತೋ ಆ ಸಂಖ್ಯೆಗೆ ಈಕ್ವಲ್ ಆಗಿರುತ್ತೆ ಅಥವಾ ಅದಕ್ಕಿಂತ ಜಾಸ್ತಿ ಆಗಿರುತ್ತೆ ಅಂತ ಹೇಳಿದ್ದೆ. ಹಾಗಾಗಿ ಇಲ್ಲಿ 17 ಅನ್ನೋ ಸಂಖ್ಯೆ ದೊಡ್ಡದಾಗ, ಈ ಕೊಟ್ಟಿರೋ 3 ಸಂಖ್ಯೆಗಳಲ್ಲಿ 17 ದೊಡ್ಡದಾಗಿರೋದ್ರಿಂದ 17 ತಗೊಂತೀನಿ. ಫಸ್ಟ್ ಗೆ ಲಸಾ ಕಂಡುಹಿಡಿಯುವಾಗ 17 ಅಂತ ತಗೊಂಡೆ, 17 × 1. 17 ತಗೊಂಡ ಆದ್ಮೇಲೆ ನೆಕ್ಸ್ಟ್ ಈ 17 × 1 ಇವನ್ನ ಹೊರತುಪಡಿಸಿ ಹೊಸ ಸಂಖ್ಯೆಗಳು ಯಾವ್ಯಾವ ಇದೆಯೋ ಅದನ್ನ ಬರ್ಕೋಬೇಕು. ಇಲ್ಲಿ 2 2 2 3 ಸಲ ಇದೆ, ಹಾಗಾಗಿ ಇಲ್ಲಿ 1 ಸಲ ಕೂಡ 2 ಇಲ್ಲ, 3 ಸಲ ಇರೋದ್ರಿಂದ 3 ಸಲನು 2 ಅನ್ನ ಬರ್ಕೋಬೇಕಾಗುತ್ತೆ. ಅಂದ್ರೆ 2³, 2³ ಅಂದ್ರೆ 2 × 2 × 2 ಅಂತ ಅರ್ಥ. ಅದೇ ತರ ಇಲ್ಲಿ 3, ಇಲ್ಲಿ 3 ಇಲ್ಲ, ಹಾಗಾಗಿ 3 × 1 ಇದೆ. 1 ಆಲ್ರೆಡಿ 1 ಸಲ ಇದೆ, ಹಾಗಾಗಿ 1 ತಗೊಳ್ಳಲ್ಲ, 3 ತಗೊಂತೀನಿ. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಎಲ್ಸಿಎಂ ಸಿಗುತ್ತೆ. 17 × 3 = 51, 51 × 8 ಮಾಡಿದಾಗ 408 ಆಗುತ್ತೆ. ಅದೇ ತರ ಇಲ್ಲಿ ಮಸಾ ಕಂಡುಹಿಡಿಯುವಾಗ 3, 8, 17 ಮಸಾ ಕಂಡುಹಿಡಿಯುವಾಗ ಸೇಮ್ ಇದೇ ತರ 3 × 1, 2 × 2 × 2, 17 × 1. ಇಲ್ಲಿ ಏನ್ ಇಲ್ಲಿ ಕಾಮನ್ ಆಗಿ 1 ಎಲ್ಲಾ ಕಡೆ ಇದ್ದೇ ಇರುತ್ತೆ, ಹಾಗಾಗಿ ಇಲ್ಲಿ 1 ಅಂತ ಬರ್ಕೊಂಡಿದ್ದೀನಿ. ಇಲ್ಲಿ ಕೂಡ 1 ಅಂತ ಬರೀರಿ. ನೆಕ್ಸ್ಟ್ ಮಸಾ ಕಂಡುಹಿಡಿಯುವಾಗ ಮಸಾ ಯಾವಾಗಿದ್ರು ಚಿಕ್ಕ ಸಂಖ್ಯೆ ಯಾವ್ದಿರ್ತೋ ಅದಕ್ಕಿಂತ ಅದಕ್ಕೆ ಈಕ್ವಲ್ ಆಗಿರ್ಬೋದು ಅಥವಾ ಅದಕ್ಕಿಂತ ಚಿಕ್ಕದಾಗಿರ್ಬೋದು ಅಂತ ಹೇಳಿದ್ದೆ. ಇಲ್ಲಿ ಮಸಾ ಈ 3 ಇದಕ್ಕಿದಕ್ಕೆ ಡಿಫ್ರೆನ್ಸ್ ನ ಅಬ್ಸರ್ವ್ ಮಾಡಿ ಇದರಲ್ಲಿ ದೊಡ್ಡದಾಗಿ ಯಾವ್ದಿದೆಯೋ ಅದನ್ನ ತಗೊಂಡಿದ್ದೀನಿ, ಮತ್ತೆ ಅದರಲ್ಲಿ ಕಾಮನ್ ಆಗಿರೋದು ಅಥವಾ ಕಾಮನ್ ಆಗಿರೋದು ಬಿಟ್ಟು ಉಳಿದ ಸಂಖ್ಯೆ ಯಾವ ಬೇರೆ ಬೇರೆ ತರ ಇದೆಯೋ ಎಲ್ಲವನ್ನು ತಗೋಬೇಕಾಗುತ್ತೆ. ಇಲ್ಲಿ ಯಾವ್ದು ಕಾಮನ್ ಆಗಿದೆಯೋ ಅದನ್ನ ಮಾತ್ರ ತಗೋಬೇಕಾಗುತ್ತೆ. ಇಲ್ಲಿ ಕಾಮನ್ ಆಗಿರೋದು ಬಿಟ್ಟು ಉಳಿದ ಎಲ್ಲವನ್ನು ತಗೊಂತಾ ಇದ್ದೀನಿ. ಇಲ್ಲಿ ಕಾಮನ್ ಆಗಿರೋದು ಬಿಟ್ಟು ಹೊಸದೇನೇನಿದೆಯೋ ಅದನ್ನೆಲ್ಲದು ಬಿಟ್ಟು ಕಾಮನ್ ಆಗಿರೋದು ಮಾತ್ರ ತಗೋಬೇಕಾಗುತ್ತೆ. ಇಲ್ಲಿ ಕಾಮನ್ ಆಗಿರೋದು 1 1 1 ಮಾತ್ರ. ಇಲ್ಲಿ 3 ಇದರಲ್ಲಿಲ್ಲ, 2 ಇದರಲ್ಲಿಲ್ಲ, ಅದೇ ತರ ಇಲ್ಲಿ 2 ಇದರಲ್ಲಿಲ್ಲ, 17 ಇದರಲ್ಲಿಲ್ಲ. ಹಾಗಾಗಿ ಇಲ್ಲಿ ಕಾಮನ್ ಆಗಿರೋದು 1 ಮಾತ್ರ, ಇದರ ಮಸಾ 1 ಆಗುತ್ತೆ. ಇಲ್ಲಿ ಯಾವ್ದು ಕಾಮನ್ ಆಗಿ ಎಲ್ಲಿದ್ರು ಹೊಸ ಸಂಖ್ಯೆ ಯಾವುದು ಎಲ್ಲವನ್ನ ತಗೊಂಡಿದೀವಿ, ಇದು ಎಲ್ಸಿಎಂ ಆಗುತ್ತೆ. ಇನ್ನೊಂದು ಪ್ರಾಬ್ಲಮ್ ಮಾಡೋಣ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ. ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋದಾದ್ರೆ ಫೈಂಡ್ ದ ಎಲ್ಸಿಎಂ ಅಂಡ್ ಎಚ್ಸಿಎಫ್ ಆಫ್ 12, 27, 40 ಅಂತ ಕೇಳಿದ್ದಾರೆ. ಇಲ್ಲಿ 12 ಬಿಡಿಸಿ ಬರೀಬೇಕು. 12 ಬಿಡಿಸಿ ಬಿಡಿದಾಗ
ಟೂ ಇಂಟು ಎರಡೆರಡಲೆ ನಾಲ್ಕು, ನಾಲ್ಕ ಮೂರಲೆ ಹನ್ನೆರಡು, ಎರಡೆರಡಲೆ ನಾಲ್ಕು, ನಾಲ್ಕು ಎರಡಲೆ ಎಂಟಾಗುತ್ತೆ, ನಾಲ್ಕು ಮೂರಲೆ ಹನ್ನೆರಡಾಗುತ್ತೆ. ಹಾಗಾಗಿ ಟೂ ಇಂಟು ಟೂ ಇಂಟು ತ್ರೀ ಅಂತ ಬಿಡಿಸ್ಬೇಕೊಂಡಿದ್ದೀನಿ. ಇಂಟು ಒನ್ ಅಂತ ಕಾಮನ್ ಆಗಿದೆಯಲ್ಲ, ಎಲ್ಲ ಕಡೆನೂ ಇದ್ದೇ ಇರುತ್ತೆ. ನೆಕ್ಸ್ಟು ಇಪ್ಪತ್ತೇಳು, ಇಪ್ಪತ್ತೇಳನ್ನ ತ್ರೀ ಇಂಟು ತ್ರೀ ಇಂಟು ತ್ರೀ ಅಂತ ಬರ್ಕೊಂಡಿದ್ದೀನಿ. ಇಂಟು ಒನ್ ಕಾಮನ್ ಆಗಿರುತ್ತೆ, ಮೂರು ಮೂರಲೆ ಒಂಬತ್ತು, ಒಂಬತ್ತು ಮೂರಲೆ ಇಪ್ಪತ್ತೇಳು. ಇಲ್ಲಿ ಎರಡು ಎರಡು ಮೂರಲೆ ಎರಡು ಮೂರಲೆ ಆರು, ಆರು ಮೂರಲೆ ಹದಿನೆಂಟು ತಗೊಂಡಾದ್ಮೇಲೆ ಇಪ್ಪತ್ತೇಳು ಬರಲ್ಲ. ಎರಡರಿಂದ ಎರಡರಿಂದ ಯಾವುದೇ ಸಂಖ್ಯೆನ ಮಲ್ಟಿಪ್ಲೈ ಮಾಡಿದ ಇಪ್ಪತ್ತೇಳು ಬರಲ್ಲ. ಹಾಗಾಗಿ ಮೂರು ಮೂರಲೆ ಒಂಬತ್ತು, ಒಂಬತ್ತು ಮೂರಲೆ ಇಪ್ಪತ್ತೇಳು, ಇಪ್ಪತ್ತೇಳು ಅಂದರೆ ಇಪ್ಪತ್ತೇಳು ಅಂತ ತಗೊಂಡಿದ್ದೀನಿ. ನೆಕ್ಸ್ಟ್ ಫಾರ್ಟಿ, ಫಾರ್ಟಿಯನ್ನು ಎರಡು ಎರಡಲೆ ಎರಡೆರಡಲೆ ನಾಲ್ಕು, ನಾಲ್ಕು ಎರಡಲೆ ಎಂಟು, ಎಂಟು ಐದಲೆ ನಲವತ್ತು ಇಂಟು ಒಂದು, ಎರಡಲೆ ನಾಲ್ಕು, ನಾಲ್ಕು ಎರಡಲೆ ಎಂಟು, ಎಂಟು ಐದಲೆ ನಲವತ್ತು ಇಂಟು ಒಂದು. ಇದನ್ನ ಬಿಡಿಸಿ ಬರೆದಾಗ ಇಷ್ಟಾಯಿತು. ಇದರಲ್ಲಿ ಎಲ್ ಸಿ ಎಂ ಕಂಡುಹಿಡಿ ಅಂತ ಕೇಳಿದಾಗ ದೊಡ್ಡ ಸಂಖ್ಯೆ ಯಾವುದಿದೆ, ಫಾರ್ಟಿ ಇದೆ. ಫಾರ್ಟಿನ ಟೂ ಇಂಟು ಟೂ ಇಂಟು ಟೂ ಇಂಟು ಫೈವ್ ಇಂಟು ಒನ್ ಅಂತ ಬರ್ಕೊಂಡಿದೀವಿ. ಇದರಲ್ಲಿ ಇಷ್ಟು ಬಿಟ್ಟು ರಿಮೈನಿಂಗ್ ಏನಿದೆಯೋ ಎಲ್ಲವನ್ನೂ ಇದಕ್ಕೆ ಆ್ಯಡ್ ಮಾಡ್ತಾ ಹೋಗ್ಬೇಕು. ಎರಡು ಇಲ್ಲಿ ಒಂದೇ ಸಂಖ್ಯೆ ಹನ್ನೆರಡನ್ನ ಕನ್ಸಿಡರ್ ಮಾಡಿದಾಗ ಟೂ ಇಂಟು ಟೂ, ಎರಡು ಟೂಗಳಿವೆ, ಎರಡು ಟೂ ಆಲ್ರೆಡಿ ಇದೆ, ಹಾಗಾಗಿ ಈ ಎರಡು ಟೂನು ತಗೊಳ್ಳಲ್ಲ. ನೆಕ್ಸ್ಟ್ಗೆ ತ್ರೀ ಇದೆ, ಆಮೇಲೆ ಒನ್ ಇದೆ. ತ್ರೀ ಇಲ್ಲಿ ಇಲ್ಲ, ಹಾಗಾಗಿ ತ್ರೀನ ಆ್ಯಡ್ ಮಾಡ್ತಾ ಇದ್ದೀನಿ. ಒನ್ ಆಲ್ರೆಡಿ ಇದೆ, ಒನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ, ತ್ರೀನ ಆ್ಯಡ್ ಮಾಡಿದೆ. ನೆಕ್ಸ್ಟು ತ್ರೀ ಇಂಟು ತ್ರೀ ಇಂಟು ತ್ರೀ, ತ್ರೀ ಮೂರು ಸಲ ಇದೆ, ಆಮೇಲೆ ಒನ್ ಇದೆ. ಒನ್ ಆಲ್ರೆಡಿ ಇದೆ, ಮೂರು ಒಂದು ಸಲ ಇದೆ, ಹಾಗಾಗಿ ಇವೆರಡನ್ನು ಬಿಟ್ಟು ಉಳಿದು ಮೂರನ್ನ ಎರಡು ಎರಡು ಸಲ ತಗೊಂತಿದ್ದೀನಿ. ಎಂಟು ತ್ರೀ, ಇದು ಕಂಪ್ಲೀಟಾಗಿ ನಾವು ಮಲ್ಟಿಪ್ಲೈ ಮಾಡಿದಾಗ ಇದರ ಎಲ್ ಸಿ ಎಂ ಸಿಗುತ್ತೆ. ಎರಡೆರಡಲೆ ನಾಲ್ಕು, ನಾಲ್ಕು ಎರಡಲೆ ಎಂಟು, ಎಂಟು ಇಲ್ಲೆ ನಲವತ್ತು, ಆಮೇಲೆ ನಲವತ್ತ ಮೂರಲೆ ಹನ್ನೆರಡು, ಸಾರಿ ನೂರ ಇಪ್ಪತ್ತು, ನೂರ ಇಪ್ಪತ್ತ ಮೂರಲೆ ಮುನ್ನೂರ ಅರವತ್ತು, ಮುನ್ನೂರ ಅರವತ್ತು ಮುನ್ನೂರ ಅರವತ್ತು ಮುನ್ನೂರ ಅರವತ್ತು ಮುನ್ನೂರ ಅರವತ್ತು ಮೂರಲೆ ಹದಿನೆಂಟಕ್ಕೆ ಎಂಟು ಕೈಲ ಒಂದು ಮೂರಲೆ ಒಂಬತ್ತು ಒಂದು ಹತ್ತು, ಸಾವಿರದ ಎಂಬತ್ತಾಯಿತು. ಇದರ ಎಲ್ ಸಿ ಎಮ್ಮು ಸಾವಿರದ ಎಂಬತ್ತು. ಇದು ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ. ಅದೇ ಥರ ಎಚ್ ಸಿ ಎಫ್ ಕಂಡಿಡಿದಾಗ ಇಲ್ಲಿ ಅಬ್ಸರ್ವ್ ಮಾಡಿ ಯಾವ ಸಂಖ್ಯೆ ಕಾಮನ್ ಆಗಿದೆಯೋ ಅದನ್ನ ಬಿಟ್ಟು ಇದರಲ್ಲಿ ಯಾವ ಸಂಖ್ಯೆ ಕಾಮನ್ ಆಗಿದೆಯೋ ಅದನ್ನ ಮಾತ್ರ ತಗೋಬೇಕು. ಇಲ್ಲಿ ಯಾವ ಸಂಖ್ಯೆ ಕಾಮನ್ ಆಗಿದೆಯೋ ಅದನ್ನ ಬಿಟ್ಟು ರಿಮೈನಿಂಗ್ ಏನಿದೆಯೋ ಎಲ್ಲವನ್ನ ತಗೊಂತಾ ಹೋದ್ವಿ. ಇಲ್ಲಿ ಯಾವ ಸಂಖ್ಯೆ ಕಾಮನ್ ಆಗಿದೆಯೋ ಅದನ್ನ ಮಾತ್ರ ತಗೋಬೇಕು. ಮೂರರಲ್ಲಿ ಕೂಡ ಇರಬೇಕು ಆ ಸಂಖ್ಯೆ. ಇಲ್ಲಿ ಎರಡು ಇವೆ, ಹನ್ನೆರಡು ಮತ್ತು ನಲವತ್ತರಲ್ಲಿ ಎರಡು ಎರಡು ಇದೆ, ಆದರೆ ಇಪ್ಪತ್ತೇಳರಲ್ಲಿ ಎರಡು ಒಂದು ಇಲ್ಲ, ಹಾಗಾಗಿ ಎರಡನ್ನ ನಾವು ಇಲ್ಲಿ ತಗೋಬಾರದು. ನೆಕ್ಸ್ಟ್ ಮೂರು ಕೇವಲ ಇಪ್ಪತ್ತೇಳರಲ್ಲಿ ಮಾತ್ರ ಇದೆ ಮತ್ತೆ ಹನ್ನೆರಡರಲ್ಲಿ ಮಾತ್ರ ಇದೆ, ಅದು ನಲವತ್ತರಲ್ಲಿ ಇಲ್ಲ, ಹಾಗಾಗಿ ಮೂರನ್ನು ತಗೊಳ್ಳಲ್ಲ. ಐದು ಕೂಡ ನಲವತ್ತರಲ್ಲಿ ಮಾತ್ರ ಇದೆ ಮತ್ತೆ ಯಾವ ಸಂಖ್ಯೆಯಲ್ಲಿ ಇಲ್ಲ, ಹಾಗಾಗಿ ಐದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಒಂದು ಇವು ಮೂರಲ್ಲಿ ಇದೆ, ಹಾಗಾಗಿ ಇದರ ಎಚ್ ಸಿ ಎಫ್ ಒಂದಾಗುತ್ತೆ. ಇದು ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ ಹೆಂಗ್ ಮಾಡೋದು ಅಂತ. ಸೊ ಇದರಲ್ಲಿ ಮೇಜರ್ ಆಗಿ ಎರಡಕ್ಕಿಂತ ಹೆಚ್ಚಿಗೆ ಮೆಥಡ್ ಇದೆ. ಅದರಲ್ಲಿ ಮೇಜರ್ ಆಗಿರೋವು ಇವೆರಡು ಮೆಥಡ್. ಇವೆರಡು ಮೆಥಡ್ ಅಲ್ಲಿ ಯಾವ ಮೆಥಡ್ ಆದರೂ ನೀವು ಫಾಲೋ ಮಾಡಿ, ಬಟ್ ಬೆಸ್ಟ್ ಮೆಥಡ್ ಅಂತಂದ್ರೆ ಮೊದಲೇ ಒಂದನೇ ಮೆಥಡ್, ಅದು ಡಿವಿಷನ್ ಮೆಥಡ್. ಹೆಚ್ಚು ಯಾಕಂದ್ರೆ ನೀವು ಪ್ರೈಮರಿಯಿಂದ ಅದೇ ಮೆಥಡ್ನ ಫಾಲೋ ಮಾಡ್ತಾ ಬಂದಿರೋದ್ರಿಂದ ಡಿವಿಷನ್ ಮೆಥಡ್ ನಿಮಗೆ ಈಸಿ ಆಗುತ್ತೆ. ಈ ಫ್ಯಾಕ್ಟರೈಸೇಷನ್ ಮೆಥಡ್ ಆದರೆ ಜಲ್ದಿ ಅಂಡರ್ಸ್ಟ್ಯಾಂಡ್ ಆಗಲ್ಲ, ಇದಕ್ಕಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ ಒಂದನೇ ಮೆಥಡ್ ಫಾಲೋ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಇದರ ಮೇಲೆ ಯಾವ ಥರದ ಎಲ್ ಸಿ ಎಂ ಮತ್ತು ಎಚ್ ಸಿ ಎಫ್ ಅಲ್ಲಿ ಯಾವ ಥರದ ಪ್ರಾಬ್ಲಮ್ ಬರ್ತವೆ ಅಂತ ನೋಡೋಣ.